ಫ್ರಮ್ ಬ್ಯಾಂಗ್ಳೂರ್ ಇಂಡಿಯಾ. ನಾನು 10 ವರ್ಷ ವಯಸ್ಸಿರಬೇಕಾದ್ರೆ ಎಲೆಕ್ಟ್ರಿಕ್ ಶಾಕ್ನಿಂದ ಎರಡು ಕೈ ಪ್ರಾಬ್ಲಮ್ ಆಯಿತು, ಎರಡು ಕೈ ಬರ್ನ್ ಆಯಿತು. ಅದನ್ನು ನಮ್ಮ ತಂದೆ ನೋಡಿ ಕಾಪಾಡಲಿಕ್ಕೆ ಬಂದು ಅವತ್ತೇ ಎಕ್ಸ್ಪೈರ್ ಆದರು. ನಾನು 2 ಮಂತ್ಸ್ ಕೋಮಾ ಸ್ಟೇಜಲ್ಲಿದ್ದೆ. ನನಗೆ ಏನು ಅನ್ನೋದೇ ಗೊತ್ತಿಲ್ಲ. ಕಣ್ಣು ಬಿಟ್ಟರೆ 4th ಸ್ಟ್ಯಾಂಡರ್ಡ್ ಓದಬೇಕು ಸ್ಟೂಡೆಂಟ್. ನಾನು ಎಜುಕೇಷನ್ ಮಾಡ್ಕೊಂಡು ಬಂದೆ, 10th ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಡಿಗ್ರಿ ಎಲ್ಲ ಮುಗಿತು, ಬಿ ಕಾಮ್ ಕಂಪ್ಲೀಟ್ ಮಾಡಿದೆ. ನಾನು ಹೇಳ್ತಿದ್ದೆ, ನನ್ನ ಸ್ನೇಹಿತರು ಬಂದು ಬರೀತಿದ್ರು ಎಕ್ಸಾಮ್ನ. ಎಜುಕೇಷನ್ ಎಲ್ಲ ಆದಮೇಲೆ ನಾನು ಜಾಬ್ ಹೋಗೋಣ ಅಂತ ಸುಮಾರು ಕಡೆ ವಿಚಾರಿಸಿದೆ, ಸುಮಾರು ಕಡೆ ಓಡಾಡಿದೆ. ಪ್ರತಿಯೊಂದು ಕಡೆ ನನ್ನ ಇಂಟರ್ವ್ಯೂ ಕರೆಯೋರು ಅಲ್ಲಿ ಅವರ ಪ್ರಶ್ನೆ ಮಾಡ್ತಿದ್ದು, ಇಂಟರ್ವ್ಯೂಗೆ ಆಗಬೇಕಾಗಿರೋ ಸಂಬಂಧಪಟ್ಟ ನನ್ನ ಡಾಕ್ಯುಮೆಂಟ್ಸ್ ಆಗ್ಬೋದು, ನನ್ನ ಸರ್ಟಿಫಿಕೇಟ್ ಆಗ್ಬೋದು ಕೇಳ್ತಿರ್ಲಿಲ್ಲ. ಅವರು ಕೇಳೋ ಕ್ವಶನೇ ಬೇರೆ, ಯಾರೀತಿ ನೀನು, ಹೆಂಗೆ ಊಟ ಮಾಡ್ತೀಯಾ, ನೀನು ಹೆಂಗೆ ಸ್ನಾನ ಮಾಡ್ತೀಯಾ, ನಿನ್ನ ಜೊತೆಗೆ ಯಾರಿದ್ದಾರೆ, ಈ ರೀತಿ ಕ್ವಶನ್ ಕೇಳೋರು. ಮನಸ್ಸಿಗೆ ಬೇಜಾರಾಗೋ ರೀತಿ ಮಾತಾಡೋರು. ಫ್ರೆಂಡ್ಸ್ ಮುಖಾಂತರ ಎಕ್ಸಾಮ್ ಎಲ್ಲ ಬರೀತಿದ್ದೆ. ಅದೇ ಫ್ರೆಂಡ್ಸು ನನಗೆ ಒಂದೊಂದೇ ಕ್ಲಾಸಿಗೆ ಕರ್ಕೊಂಡೋಗಿ ನನ್ನ ಸೇರಿಸಿದ್ರು. ಅಲ್ಲೂ ಸ್ಟಾರ್ಟಿಂಗ್ ಹಿಂಗೆ ನಮ್ಮ ಫ್ರೆಂಡ್ಸ್ ಮುಖಾಂತರ ನಾನು ಹೋದಾಗ ಕೆಲವು ಸ್ವಿಮ್ಮಿಂಗ್ ಕ್ಲಾಸ್ಗೆ, ಡ್ಯಾನ್ಸ್ ಕ್ಲಾಸ್ಗೆ, ಮಾರ್ಷಲ್ ಆರ್ಟ್ಸ್ ಕ್ಲಾಸ್ಗೆ, ಜಿಮ್ನಾಸ್ಟಿಕ್ಸ್ಗೆ ತುಂಬ ನಾನು ಕ್ಲಾಸಸ್ಗೆಲ್ಲ ವಿಚಾರಿಸ್ದೆ. ಈ ರೀತಿ ನನ್ನ ಫ್ರೆಂಡ್ ಇದ್ದಾರೆ, ಅವ್ರನ್ನ ಸೇರಿಸ್ಕೊತೀರ ಅಂತ ಕೇಳಿದಾಗ ನನಗೆ ಬರೋದನ್ನೆಲ್ಲ ನಾನು ಮಾಡಿ ತೋರಿಸ್ದೆ ಅವ್ರಿಗೆ. ಒಬ್ಬರು ನೆಗ್ಲೆಕ್ಟ್ ಮಾಡೋರು, ಒಬ್ಬರು ಆಯಿತು ನಾನಿದ್ದೀನಿ ಬಾ ಅಂತ ಹೇಳಿ ಸೇರಿಸ್ಕೊಂಡವರು ಇದ್ದಾರೆ. ಈಗ ಪ್ರೆಸೆಂಟು ನಾನು ಡ್ಯಾನ್ಸ್ 1.5 ಇಯರಿಂದ ಮಾಡ್ತಾ ಇದ್ದೀನಿ, ಸ್ವಿಮ್ಮಿಂಗ್ ಒಂದು 2.5 ಇಯರ್ಸಿಂದ ಮಾಡ್ತಾ ಇದ್ದೀನಿ. ಸ್ವಿಮ್ಮಿಂಗಲ್ಲಿ ಸ್ಟೇಟ್ ಲೆವೆಲ್ ಆಯಿತು, ನ್ಯಾಷನಲ್ ಲೆವೆಲ್ ಆಯಿತು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಈಗ ಕೆನಡಾ ದೇಶಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಕ್ಲಾಸ್ಗೆ ನಾನು ಸೇರಿಸಿದಾಗ ನಾನು ಬೆಳಗಿಂದ ಸಾಯಂಕಾಲ ತನಕ ಇದೇ ಮಾಡ್ಕೊಂಡಿದ್ದೆ. ಅಂದರೆ ಹೊಟ್ಟೆಗೆ ಊಟ ಯಾರು ಹಾಕ್ತಾರೆ, ಬಟ್ಟೆ ಯಾರು ಹೊಕ್ಕೊಡ್ತಾರೆ, ಯಾರೋ ಒಂದು ಮಾಡ್ಕೊಡ್ಬೇಕಲ್ವಾ, ಇಲ್ಲಿ ಯಾರಿದ್ದಾರೆ ಅಂತ ಮಾಡ್ತಾರೆ ಅವೆಲ್ಲ. ಬೆಳಗ್ಗೆ ಎದ್ದಿದ ಕೂಡಲೇ ನನಗೂ ಇದ್ದೇ ಇರುತ್ತೆ, ರಾತ್ರಿ ತಿಂದ್ರೆ ತಟ್ಟೆ ತೊಳೆಯೋದು, ಬೆಳಗ್ಗೆ ಎದ್ದಿದ ತಕ್ಷಣ ಕ್ಲಾಸ್ಗೆ ಹೋಗಿ ನಾನು ಕಾಸ್ಟ್ಯೂಮ್ ರೆಡಿ ಮಾಡ್ಕೊಡೋದು, ಕ್ಲಾಸಸ್ಗೆ ಹೋಗಿ ಬರೋದು, ರೊಟೀನ್ 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 ಮಾಡ್ಕೊಂಡಿದ್ದು. ಅಲ್ದಿರಾ ಫುಟ್ಬಾಲ್ ಪ್ರಾಕ್ಟೀಸ್ ಮಾಡ್ತೀನಿ ಫ್ರೆಂಡ್ಸ್ ಜೊತೆಯಲ್ಲಿ, ಕೇರಂ ಮಾಡ್ತೀನಿ. ನೀವೆಲ್ಲ ಎಂಜಾಯ್ ಮಾಡಿದ್ರ ವಿಡಿಯೋ? ಸೊ ಲೈಫ್ ನಮ್ದು ಹೆಂಗಿದೆ ಅಂತ ಇದೇ ಒಂದು ಮೋಟಿವೇಶನ್ ಹೇಳ್ಬೋದು. ಬಟ್ ಅವನು ಎರಡು ಕೈ ಕಳ್ಕೊಂಡಾಗಲೂ ಅವನ ಛಲ ಬಿಡಲಿಲ್ಲ. ಅವನು ಏನು ಮಾಡಿದ, ಡಿಗ್ರಿ ಮಾಡ್ದ, ಡಿಗ್ರಿ ಆದಮೇಲೆ ಸ್ವಿಮ್ಮಿಂಗ್ ನೌ ಈಸ್ ಇನ್ ದ ವರ್ಲ್ಡ್ ರ್ಯಾಂಕ್, ಈಸ್ ನಂಬರ್ 7 ವರ್ಲ್ಡ್ ರ್ಯಾಂಕಿಂಗಲ್ಲಿ ಈಸ್ 7. ಆ್ಯಂಡ್ ಅವನು ಯಾರಿಗೂ ನೋಡಿ ಅವನು ಛಲ ತೋರಿಸಿದ್ದು
ಎರಡು ಸತಿ ಮೂರು ಸತಿ ಕೆಲಸಕ್ಕೆ ಹೋದ, ಕೆಲಸ ಯಾವನ್ನು ಕೊಡಲಿಲ್ಲ ಅಂದರೆ ಅವ್ನು ತೋರಿಸ್ದ ನಾನು ಮುಂದಕ್ಕೆ ಏನು ಮಾಡ್ಬೋದು ಅಂತ. ಹೀ ಗಾಟ್ ಎ ನ್ಯಾಷನಲ್ ರೋಲ್ ಮಾಡೆಲ್ ಅವಾರ್ಡ್, ಅವರ್ ಕರ್ನಾಟಕ ರಾಜ್ಯ ಕರ್ನಾಟಕ ಸ್ಟೇಟ್ ಅವಾರ್ಡ್. ಸೊ ಫ್ಯೂಚರ್ ಈಸ್ ಸ್ಟಿಲ್ ಈಸ್ ಸ್ವಿಮ್ಮಿಂಗ್. ಅವನು ಬಿಟ್ಟಿಲ್ಲ ಅವ್ನ ಛಲ. ನೇನು ಮಾಡಿದ್ರೆ ಸ್ವಿಮ್ಮಿಂಗ್ ಒಂದೇ ಅಲ್ಲ, ಡ್ಯಾನ್ಸ್ ಮಾಡ್ತಾನೆ, ಕುಂಫು ಹಾಕ್ತಾನೆ. ಸೊ ಲೈಕ್ ದ್ಯಾಟ್ ನಮ್ಮದು ನಾವು ಈಗ ಅಂದರೆ ಗೌರ್ಮೆಂಟ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ನನ್ನ ಕ್ಯಾರಿಯರು 94 ಜರ್ಮನಿ ಫಸ್ಟ್ ಟೂರ್ನಮೆಂಟ್. ಅದಕ್ಕೆ ಮುಂಚೆ ನಾನು ಸ್ಕೂಲ್ ಡೇಸಲ್ಲಿ ಚೆಸ್ ಆಡ್ತಾಯಿದ್ದೆ. ಯಾಕಂದರೆ ಆಗಿನ ಕಾಲದಲ್ಲಿ ನಮಗೆ ಕಾಲು ಎಳೆಯೋರು ತುಂಬಾ ಇದ್ದಾರೆ, ಇದ್ದರು, ಈಗಲೂ ಎಳಿಬೋದು, ಬಟ್ ಅಷ್ಟು ಎಳಿಯೋಕ್ಕೆ ಬರ್ತಾಯಿಲ್ಲ. ಯಾಕಂದರೆ ನಾವು ಸ್ವಲ್ಪ ಲೆವೆಲ್ ಬರೆದ್ರಿ ಅಂದರೆ ಅವ್ರಿಗಿದೋ ನಿಮ್ಮದ್ರಲ್ಲೂ ಇರುತ್ತೆ ಕಾಲು ಎಳಿಯೋದು. ಯಾಕಂದರೆ ಒಬ್ಬ ಮೇಲೆ ಹೋದ್ರೆ ಇನ್ನೊಬ್ಬ, ನಮ್ಮ ಇಂಡಿಯಾದ ಕಾಲು ಎಳಿಯೋದೇ ಜಾಸ್ತಿ ಹೊತ್ತು, ಕಾಲನ್ನ ಮೇಲೆ ಕೆತ್ತಕೊಳ್ಳೋಲ್ಲ, ಸಪೋರ್ಟ್ ಮಾಡಲ್ಲ. ಸೊ ನಾನು ಏನು ಹೇಳೋದು ಅಂತಂದರೆ, ನಿಮ್ಗೀಗ ಪಂಚ್ ಲೈನಾಗ ಗೊತ್ತಾಗತ್ತೆ, ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ಸೊ ನಿಮಗೆ ಥಿಂಗ್ಸ್ ಆರ್ ಪಾಸಿಬಲ್ ಇಟ್ ಈಸ್. ಈಗಂತೂ ನಿಮಗೆ ಸೋಷಿಯಲ್ ಮೀಡಿಯಾ ಇದೆ, ಇಂಟರ್ನೆಟ್ ನಿಮ್ಮ ಕೈಯಲ್ಲೇ ಇರೋದ್ರಿಂದ ನಿಮ್ಗೇನು ಬೇಕೋ ಎಲ್ಲ ಕೈಯಲ್ಲೇ ಸಿಗತ್ತೆ ಅಲ್ವಾ. ಸೊ ನಮ್ಮ ಕಾಲದಲ್ಲಿ ಏನೂ ಇಲ್ಲ, ನಮಗೆ ಗೌರ್ಮೆಂಟ್ ಅವಾಗ ಫಂಡು ಸ್ಪಾನ್ಸರ್ ಮಾಡ್ತಾ ಇರಲಿಲ್ಲ, ನಾವು ಫಿಲಾಂಥ್ರಫಿಸ್ ಹತ್ರ ಹೋಗ್ಬೇಕು. ಇದೇ ಚೇರ್ಮನ್ನು ನನಗೆ ಒಂದು ಸತಿ ಒಂದು ಟೂರ್ನಮೆಂಟಿಗೆ ಸ್ಪಾನ್ಸರ್ ಮಾಡಿದ್ರು. ಅವ್ರಿಗೂ ಪಾಪ ಯಾರೋ ಮಿಸ್ಗೈಡ್ ಮಾಡಿದ್ರು, ಏನು ಟೂರ್ನಮೆಂಟ್ ಏನು ಮಾಡ್ತೀಯಪ್ಪ ಅಂತಂದರು. ನಾನು ಹೇಳಿದೆ ಇದೆ ಸರ್ ನಂದು ಟೂರ್ನಮೆಂಟ್ ಸೆಲೆಕ್ಷನ್ ಲೆಟ್ರ್ ಕೊಟ್ಟೆ. ಕೊನೆಗೆ ಅವರು ಅಸಿಸ್ಟೆಂಟ್ಗೆ ಹೇಳಿದ್ರು, ಅವಾಗ ನೆಕ್ಸ್ಟ್ ಪ್ರೀವಿಯಸ್ ಡೇನೋ ಪೇಪರಲ್ಲಿ ಬಂದಿತ್ತಂತೆ. ಸೊ ಅದು ಓದ್ಬಿಟ್ಟು ಅವರು ಆಯ್ತಪ್ಪ ನನ್ನ ಎಂಟ್ರಿ ಫೀಸ್ ನನ್ನ ಕೈಲಾದಷ್ಟು ಮಾಡ್ತೀನಿ, ನಿಮ್ಮ ಬೇಜಾರು ಮಾಡ್ಕೋಬೇಡ ಅಂದರು. ಇಲ್ಲ ಸರ್ ನೀವು ಅಷ್ಟು ಮಾಡಿದ್ರಲ್ಲ, ಬೇರೆಯವರು ಆಗಿದ್ದರೆ ನೀನು ಏನು ಮಾಡ್ತೀಯ, ಹೆಂಗಾಗ್ತೀಯ, ಏನಂತ ಕೇಳೋರು, ನೀವು ಏನೂ ಕೇಳಿಲ್ಲ. ಸೊ ನಂದು ಎಷ್ಟು ಋಣ ಅಂತಂದರೆ ಆ ಚೇರ್ಮನ್ಗೆ ಇವತ್ತು ನಾನು ನಮನ ಸಲ್ಲಿಸ್ಬೇಕು. ಇದು ಬರೋದಕ್ಕೆ ಒಂದೆರಡು ಟೂರ್ನಮೆಂಟ್ಗೆ ಹೆಲ್ಪ್ ಮಾಡಿದ್ರಲ್ಲ, ನಾನು ಅವ್ರಿಗೆ ತುಂಬ ನಮನ ಸಲ್ಲಿಸ್ಬೇಕು ಅಂತ ಇದು ಮಾಡಿದ್ದೀನಿ. ಹೀಗೆ ತುಂಬ ಫಿಲಾಂಥ್ರಫಿಸ್ಟ್ಗಳು ಇವರು ಒಬ್ಬರಲ್ಲ, ಸುಮಾರು ಜನ ಮಾಡಿದ್ರು. ಪಾಪ ಇವರು ಮಾಡಿದ್ದಾರೆ ಸ್ಟಾರ್ಟಿಂಗು. ಏನು ಅಂತಂದರೆ ನಮ್ಗೆ ಅವಾಗ ನಾವು ಪ್ರಾಕ್ಟೀಸ್ ಮಾಡಬೇಕು, ಈ ಕಡೆ ನಮ್ಮ ಕಾಲೇಜ್ಗೆ ಹೋಗಬೇಕು, ಆಮೇಲೆ ಸ್ಪಾನ್ಸರ್ ಹುಡ್ಕೊಂಡು ಹೋಗಬೇಕು. ಸೊ ನಮ್ಮ ಅರ್ಧ ಟೈಮಲ್ಲಿ ನಮ್ಮ ಪ್ರಾಕ್ಟೀಸ್ಗೆ ತುಂಬಾ ಸ್ಕಿಪ್ ಆಗೋದು. ಏಕೆಂದರೆ ಇಲ್ಲಿ ಸ್ಪಾನ್ಸರ್ ಈ ಟೈಮ್ ಬೆಳಗ್ಗೆ ಹೊತ್ತು ಬರಬೇಡ್ರಿ, ಸಾಯಂಕಾಲ ಬನ್ನಿರಿ ಅಂತ. ನಮ್ಮ ಸಾಯಂಕಾಲ ಪ್ರಾಕ್ಟೀಸ್ ಟೈಮ್. ನಮ್ಮ ಕೋಚ್ ಒಬ್ಬರು ಸ್ಟ್ರಿಕ್ಟು, ಅವರು ಸುಮಾರು ಜನ ನೀವು ಕೇಳಿರ್ತೀರೋ ಕೇಳಿರಲ್ಲೋ, ಲಿಂಗಪ್ಪ ಅಂತ, ಈಸ್ ಎ ದ್ರೋಣಾಚಾರ್ಯ ಅವಾರ್ಡ್. ಈ ಆರ್ ಸ್ಟ್ರೈನ್ ಲಾಟ್ಸ್ ಆಫ್ ಪೀಪಲ್ ಲೈಕ್ ಅಶ್ವಿನಿ ನಾಚಪ್ಪ, ಎಂ ಕೆ ಆಶಾ, ರೀತ್ ಅಬ್ರಹಮ್, ಸುಮಾರು ಜನ ಟ್ಯಾಲೆಂಟೆಡ್, ಈಶನ್ ಅಂತ ಅಲ್ಲ ಒಲಿಂಪಿಕ್ಗೆ ಹೋಗಿರೋ ನಮ್ಮ ಕರ್ನಾಟಕದವರು. ಅವರು ಏನಂದರೆ ಮಿಲ್ಟ್ರಿ ಅವ್ರು ಸ್ಟ್ರಿಕ್ಟು, 4:00 ಅಂದರೆ ನಾವು 4:00 ಸ್ಟೇಡಿಯಮಲ್ಲಿ ಹಾಜರಾಗಿರಬೇಕು. 4:05, 4:10 ಬಂದರು ಸಾರಿ ಗೆಟ್ ಔಟ್ ಅನ್ನೋರು. ಸೊ ನಮ್ಗೆ ಆ ಥರ ಇದರಿಂದ ನಾವು ಎಷ್ಟೊಂದು ಸ್ಕಿಪ್ ಮಾಡ್ತಾ ಇದ್ವಿ. ಸೊ ಹಿಂಗೆ ನಮ್ಮ ಟೂರ್ನಮೆಂಟ್ಗೆ ಹೋಗೋವಾಗಲೇ ತುಂಬಾ ಹರ್ಡಲ್ಸ್, ಬಟ್ ವಿ ಕ್ರಾಸ್ ದಿ ಹರ್ಡಲ್ಸ್. ಅದೇ ಥರ ನೀವು ನಿಮ್ಮ ಹರ್ಡಲ್ಸ್ ಬರುತ್ತೆ, ಹರ್ಡಲ್ಸ್ ಬಂತು ಅಂದ್ಬಿಟ್ಟು ಕ್ರಾಸ್ ಮಾಡಕ್ಕೆ ಇದು ಮಾಡಬಾರ್ದು, ಹೋಗಬೇಕು. ಲೆಟ್ ಅಸ್ ಫೇಸ್ ದ ಚಾಲೆಂಜ್. ಚಾಲೆಂಜ್ ಏನು ಬರುತ್ತೋ ಅದನ್ನ ಇದು ಮಾಡಬೇಕು, ಎದುರಾಗಬೇಕು. ಅಯ್ಯೋ ಇವತ್ತು ಹಿಂಗಾಗೋಯ್ತು, ನಾಳೆ ಎಕ್ಸಾಮು, ಇವತ್ತು ಇದು ಮಾಡಿ ಇಲ್ಲ, ಎಕ್ಸಾಮ್ ಬರುತ್ತೆ ಹೋಗುತ್ತಿಲ್ಲ, ಫೇಸ್ ದ ಕಾನ್ಸಿಕ್ವೆನ್ಸಸ್. ನಮ್ಮದು ಏನು ಹೇಳ್ತೀವಿ, ನಾವು ಕ್ರಾಸ್ ದ ಹರ್ಡಲ್ಸ್ ಅಂತೀವಿ. ನಮ್ಮ ಎದುರಿಂದು ನಮ್ಮ ಆರ್ಗನೈಸೇಷನ್ ಒಂದಿದೆ, ಇದರಲ್ಲಿ ಸುಮಾರು ಜನ ಟ್ಯಾಲೆಂಟೆಡ್, ಈ ಥರ ವಿಶ್ವಾಸ್ತರಲ್ಲಿ ಸುಮಾರು ಜನ ಇದ್ದಾರೆ. ಎಲ್ಲರೂ ಹಿಂಗೆ ಬ್ಯಾರಿಯರ್ಸ್ನ ಕ್ರಾಸ್ ಮಾಡಿ ದೇ ಪ್ರೂವ್ಡ್ ಇನ್ ದ ಸೊಸೈಟಿ ದಟ್ ಈವನ್ ವೀ ಕ್ಯಾನ್ ಡೂ ಗಿವನ್ ಅ ಆಪರ್ಚುನಿಟಿ. ನಮ್ಮದ್ರಲ್ಲಿ ಏನು ಹೇಳೋದು ಅಂದರೆ, ನೀವು ಅನುಕಂಪ ಬೇಡ, ಅವಕಾಶ ಕೊಡಿ. ಹಂಗೆ ನೀವು ಅಷ್ಟೇ, ಜಾಬ್ಗೆ ಇವ್ರನ್ನ ಹೇಳ್ಕೊಂಡು ಅವ್ರು ಅಂದ್ಕೊಂಡಿಲ್ಲ. ನಿಮ್ಮ ಟ್ಯಾಲೆಂಟ್, ಯು ಹ್ಯಾವ್ ಟು ಪ್ರೂವ್ ಯುವರ್ ಟ್ಯಾಲೆಂಟ್. ಇಫ್ ಯು ಹ್ಯಾವ್ ಶೋರ್ಡ್ ಯುವರ್ ಟ್ಯಾಲೆಂಟ್, ನ್ಯಾಚುರಲಿ ಯು ವಿಲ್ ಗೆಟ್ ಎನ್ ಜಾಬ್ ಆ ಫ್ಯೂಚರ್ ಎನಿಥಿಂಗ್. ಐ ಕ್ಯಾನ್ ಸೇ ಯುವರ್ ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ದು ಏನಿದೆಯೋ, ನಿಮ್ಮದು ಏನಂದರೆ ಇದು ಮರ, ಈ ಮರದಲ್ಲಿ ಬ್ರ್ಯಾಂಚ್ಗಳು ಎಷ್ಟೊಂದು ಇದೆ, ಹಣ್ಣುಗಳು ಎಷ್ಟೋ ಬರುತ್ತೆ. ಒಂದು ಹಣ್ಣಲ್ಲ, ಒಂದು ಮರದಲ್ಲಿ ಬೇಕಾದಷ್ಟು ಹಣ್ಣುಗಳು ಬರುತ್ತೆ. ಸೊ ಆ ಥರ ನಿಮ್ಮದು ಇವಾಗ ಫಿನಿಷಿಂಗ್, ಹಣ್ಣುಗಳು ಬಿಡೋ ಸೀಸನ್ ನಿಮ್ಮದು. ಸೊ ನೀವು ಈ ಹಣ್ಣುಗಳನ್ನ ಒಳ್ಳೆ ಹಣ್ಣಾಗಿ ಬರಬೇಕು, ಕೊಳತೋಗಿರೋ ಹಣ್ಣು ಹಾಕಬೇಡಿ ಪ್ಲೀಸ್. ಅದನ್ನು ನಾನು ನಿಮ್ಗೊಂದು ಹೇಳ್ತೀನಿ. ಏಕೆಂದರೆ ನಮ್ಮ ಕಾಲದಲ್ಲಿ ಹಣ್ಣು ಬರೋದಕ್ಕೂ ನಾವು ಕಾಯ್ತಾ ಇದ್ವಿ, ಯಾವಾಗ ಬರುತ್ತೋ ಎಲ್ಲಿ ಇದಾಗತ್ತೋ ಅಂತ. ಯಾಕಂದರೆ ನಮ್ಮದ್ರಲ್ಲಿ ತುಂಬಾ ಇದು. ಈಗ ಅಂದರೆ ಗೌರ್ಮೆಂಟ್ ಈಸ್ ಹೆಲ್ಪಿಂಗ್, MSME ಅಂತ ಬರುತ್ತಾ ಇದೆ, ಆಮೇಲೆ ಕೌಶಲ್ಯ ಸ್ಕೀಮ್ಸ್ ಇದೆ. ನಮ್ಮದ್ರಲ್ಲೆಲ್ಲ ಅದೆಲ್ಲ ಇರಲೇ ಇರಲಿಲ್ಲ.
ಈಗ ಬೇಕಾದ ಸ್ಕೀಮ್ಸ್ ಇದೆ ಆ್ಯಂಡ್ ನಿಮಗೀಗ ಇಂಟರ್ನೆಟಲ್ಲಿ ನೋಡ್ಬೋದು. ಅವಾಗ ನಾವೇನಂದರೆ ಪೇಪರ್ಸ್ ಓದಬೇಕಾಗಿತ್ತು, ನ್ಯೂಸ್ ಪೇಪರ್ಸ್. ಆ ನ್ಯೂಸ್ ಪೇಪರಲ್ಲಿ ವಾರಕ್ಕೊಂದು ಸತಿನೋ ಎರಡು ಸತಿನೋ ಇದರಲ್ಲಿ ಬರೋದು, ಅದರಲ್ಲಿ ಹುಡುಕ್ಬೇಕು ಯಾವುದಿದೆ ಏನಿದೆ. ಅದಕ್ಕೂ ಒಂದು ಫೋನ್ ಮಾಡಿಬಿಟ್ಟು ಹೋಗ್ಬೇಕು. ಈಗ ಏನಂದರೆ ಇಮೇಲ್ ಮಾಡ್ಬೋದು, ಇಲ್ಲ ಅವ್ರಿಗೆ ವಾಟ್ಸಪ್ ಆದರೂ ಮಾಡ್ಬೋದು. ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಸೊ ನಾನೇನು ಹೇಳೋದಂದರೆ ನಿಮಗೆ, ದಯವಿಟ್ಟು ಯು ಫಾಲೋ ಒನ್ ಲೇನ್, ಡೋಂಟ್ ಗೋ ಇನ್ ಟೂ ಲೇನ್ಸ್. ಒನ್ ಲೇನಲ್ಲಿ ಹೋದರೆ ಈಸಿ ಯು ಕ್ಯಾನ್ ಫೈಂಡ್, ಟೂ ಲೇನ್ ಹೋಗೋದ್ರೆ ಆಬ್ಸ್ಟಕಲ್ಸ್ ಬಂದೇ ಬರುತ್ತೆ. ಯಾಕಂದರೆ ಹಿಂಗೆ ವಿ ಶೇಪ್ ಆದಾಗ ನೀವು ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ಈ ಒನ್ ಲೇನಲ್ಲಿ ಇದ್ರಾಗ ಒಂದೇ ಇದರಲ್ಲಿ ಇದ್ದಾಗ ಯು ಕ್ಯಾನ್ ಅಚೀವ್ ಮೋರ್, ಯು ಕ್ಯಾನ್ ಡೂ ಇಟ್. ಆಮೇಲೆ ನೀವು ರಾತ್ರಿ ದಿನ ಮಲಗೋವಾಗ ನಾಳೆ ನಂದಿಂದ ಇದಿದೆ ಮಾಡಲೇಬೇಕು ಅಂತ ನೀವು ಮಾಡಿದ್ರೆ ಯು ಕ್ಯಾನ್ ಡೂ ಇಟ್. ಮುಂಚೆನೇ ನೀವು ಅವತ್ತಿಂದ ಅವತ್ತಿನ ಗೈಡ್ಲೈನ್ಸ್, ಈ ಸ್ಕೂಲಲ್ಲಿ ನಾವು ಸ್ಕೂಲಲ್ಲಿ ಭಾಷಣ ಮಾಡಿದಾಗ ಇದೇ ಹೇಳ್ತಾ ಇದ್ದಿದ್ದು, ಅವತ್ತಿಂದ ಅವತ್ತಿಂದ ನೀವು ಮೆಮೊರೈಸ್ ಮಾಡ್ಕೊಂಡು ಕಾಲೇಜಲ್ಲಿ ಏನು ಮಾಡಿದ್ರು ರಾತ್ರಿ ಬಂದು ಮಲಗೋಕ್ಕೆ ಮುಂಚೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಯು ಥಿಂಕ್ ಇವತ್ತಿನ ಕ್ಲಾಸ್ ಫಸ್ಟ್ ಕ್ಲಾಸ್ ಈ ಮೇಡಮ್ದು ಈ ಸಬ್ಜೆಕ್ಟ್ ಇದನ್ನು ಮಾಡಿದ್ರು ಅಂತ ಹಂಗೆ ಗ್ರಾಸ್ಪ್ ಮಾಡ್ಕೊಂಬಿಟ್ಟು ಗೋ ಟು ಸ್ಲೀಪ್, ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್. ಬೆಳಗ್ಗೆ 5 ಗಂಟೆಗೆ ಎದ್ದು ತಿರ್ಗಾ ಇವತ್ತಿನ ಈ ಕ್ಲಾಸ್ದು ಏನೇನು ಬರ್ಬೋದು, ಏನೇನು ಹಾಕ್ಬೋದು, ಎಕ್ಸಾಮ್ ಏನೇನು ಇರ್ಬೋದು, ಏನೇನು ಹಾಕೋದಿಲ್ಲ. ಸೊ ಆ ಥರ ತಿನ್ಕೊಂಡು ಮಾಡಿದ್ರೆ ಯು ಕ್ಯಾನ್ ಕ್ರಾಸ್ ಆಲ್ ದಿ ಆಬ್ಸ್ಟಕಲ್ಸ್. ನೋ ನೀಡ್ ಟು ವರಿ, ನೋ ನೀಡ್ ಟು ಗೆಟ್ ಟೆನ್ಷನ್, ನೋ ನೀಡ್ ಆಫ್ ಎಕ್ಸಾಮ್ ಫೀವರ್ಸ್. ಯಾಕಂದರೆ ನೀ ಇವಾಗ ಏನಂದರೆ MBA MCA ಎಲ್ಲರಿಗೂ ಏನಂತಂದರೆ ಯು ಹ್ಯಾವ್ ಟು ಗೆಟ್ ಡಿಸ್ಟಿಂಕ್ಷನ್ ಅಂತ ನಿಮ್ಮದು ಡ್ರೀಮ್ ಇರುತ್ತೆ. ಪ್ಲಸ್ ದಿ ಕ್ಯಾಂಪಸ್ ಇಂಟರ್ವ್ಯೂಲ್ಲಿ ದೇ ವಿಲ್ ಬಿ ಆಸ್ಕಿಂಗ್ ಮೇಜರ್, ಸುಮಾರು ನೀವು ಸಿ ದೆ ಆಗ್ರಿಗೇಟ್ಸ್ ಎವ್ರಿಥಿಂಗ್, ಈ ಸೆಮಿಸ್ಟರ್ ದಿಷ್ಟಿಷ್ಟು ಇರಬೇಕು, ಇದಿರಬೇಕು, ಕ್ಯಾರಿ ಓವರ್ ಆಗಿರಬಾರ್ದು, ಅದೆಲ್ಲ ಕೇಳೇ ಕೇಳ್ತಾರೆ. ಸೊ ಆ ಇದರಿಂದ ನಿಮ್ಗೆ ಹೇಳ್ತಾ ಇರೋದು ಅಂದರೆ ನೀವು ಅವತ್ತಿಂದ ಅವತ್ತಿಂದ ಮಾಡ್ಕೊಂಡು ಹೋದರೆ ಯು ಕ್ಯಾನ್ ಡೂ ವಂಡರ್ಸ್ ಆ್ಯಂಡ್ ಯು ಕ್ಯಾನ್ ಬ್ರಿಂಗ್ ಕಲರ್ಸ್ ಟು ಯುವರ್ ಫ್ಯಾಮಿಲಿ, ಟು ದ ಇನ್ಸ್ಟಿಟ್ಯೂಷನ್ ಆ್ಯಂಡ್ ವೇರ್ ಎವರ್ ಯು ಗೋ ಯುವರ್ ನೇಮ್ ವಿಲ್ ಬಿ ಫೇಮ್. ಯಾರೇ ಇದಾಗಲಿ ಯಾರೇ ಸೈಟಿಯಿಂದನಪ್ಪ, ಓ ಈ ಹುಡುಗಿನ ಈ ಬ್ಯಾಚ್ ಅಂತ ಆ ಬ್ಯಾಚ್ ಹೆಸರು ಇದಾಗತ್ತೆ. ಸೊ ಅದಕ್ಕೆ ನಾನು ಹೇಳೋದು ಅಂದರೆ ನೀವು ಅವತ್ತಿಂದ ಅವತ್ತು ಮಾಡ್ಕೊಂಡು ಹೋದರೆ ಯು ಕ್ಯಾನ್ ಡೂ ವಂಡರ್ಸ್. ಮಾರ್ನಿಂಗ್ ಟೈಮ್ಸ್ ಬೆಸ್ಟ್ ಟೈಮಿಂಗ್ ಇಸ್ 5 to 6, ಆಫ್ಟರ್ 6 ಬಿಕಾಸ್ ಡಿಸ್ಟರ್ಬೆನ್ಸ್ ವಿಲ್ ಸ್ಟಾರ್ಟ್. ಅದಕ್ಕೆ ಬರ್ಡ್ಸ್ ನೋಡಿ 5 o'clock ಎದ್ಬಿಟ್ಟು ಅದಕ್ಕೆ ಪಾಡಿಗೆ ಹುಡ್ಕೊಂಡು ಹೋಗ್ತಾ ಇರತ್ತೆ, ಏನು ಗಲಾಟೆನೇ ಮಾಡೋದಿಲ್ಲ. ಆಮೇಲೆ 6 o'clock ಅಂದಮೇಲೆ ಬೇರೆಯವ್ರದ್ದೆಲ್ಲ ಗಲಾಟೆ ಸ್ಟಾರ್ಟ್ ಆಗುತ್ತೆ. ನೀವು ಕೇಳಿರ್ಬೋದು ಈಗ ಬರ್ಡ್ಸ್ಗಳದ್ದು ತುಂಬಾ ರೇರು, ಭೂಬಚ್ಚಿಗಳಾಗಲಿ ಬೇರೆ ಬರ್ಡ್ಸ್ಗಳೇ ಆಗಲಿ ಸಿಗೋದೇ ಇದಿಲ್ಲ. ನಾನು ನಮಗೆ ಅಂತಂದು ನಾವು ಅದೇ ಹೇಳ್ತಿದ್ನಲ್ಲ, ನಮಗೆ ತುಂಬಾ ಆಬ್ಸ್ಟಕಲ್ಲು. ಈಗಿನ ಮಕ್ಕಳಿಗಂತೂ ನಮ್ಮ ಪ್ಯಾರಾ ಮಕ್ಕಳಿಗೆ ಡೋರ್ ಸ್ಟೆಪ್ಪಲ್ಲೇ ಅವ್ರಿಗೆಲ್ಲ ಫೆಸಿಲಿಟೀಸ್ ಬರ್ತಾಯಿದೆ. ಸೊ ನಿಮಗೂ ಬರ್ದತ್ತೆ. ಸೊ ನೀವು ಅದು ಸದಕಾಶನ ಮಾಡ್ಕೊಳ್ಳಿ ಅಂತಲೇ ನಾನು ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಇಂಡಿಯಾಗೆ ಈಗಲೇ ನೋಡ್ಬೋದು ಎಷ್ಟು ಕಂಟ್ರೀಸು ತುಂಬ ಚಾಲೆಂಜ್ ಕೊಡ್ತಾ ಇದ್ದಾರೆ, ಬಟ್ ವಿ ಆರ್ ಪ್ರೂವಿಂಗ್ ದರ್ ಚಾಲೆಂಜಸ್. ನೇಬರಿಂಗ್ಸ್ ತೊಂದರೆ ಕೊಟ್ಟರು ನಮ್ಮದು ಟೆಕ್ನಾಲಜಿ ಇದೆಲ್ಲ ಆಗ್ತಾಯಿದೆ. ಸೊ ನೀವುಗಳಿರೋದ್ರಿಂದ ನೀವು ನಮ್ಮ MBAs MCAs ಇವ್ರುಗಳೆಲ್ಲ, MBAs ಅಂದರೆ ನಮ್ಮ ಅಡ್ಮಿನಿಸ್ಟ್ರೇಷನ್, ನಮ್ಮ ಎಕಾನಮಿನ ನೀವು ಚೆನ್ನಾಗಿ ಮಾಡ್ಬೋದು, MCAs ಅಂದರೆ ನಿಮ್ಮ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಇನ್ನೂ ಟೆಕ್ನಾಲಜಿ ಇನ್ನೂ ಮುಂದಕ್ಕೆ ತೊಗೊಂಡೋಗ್ಬೋದು. ಯಾಕಂದರೆ ಇನ್ನೂ ಟೆಕ್ನಾಲಜಿ ಬೆಳೀತಾನೆ ಹೋಗ್ತಾ ಇದೆ ಹೊತ್ತು ಕೆಳಗೆ ಬರ್ತಾ ಇಲ್ಲ. ಹಾಗೆ ನಿಮ್ಮ ಲೈಫ್ ಬ್ಯಾಕ್ ಮುಂದೆ ಹೋಗ್ತಾ ಇದೆ ಹೊತ್ತು ಲೈಫ್ ಮುಂದೆ ಹಿಂದೆ ಬರಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಅವರ್ ದಿಸ್ ಒನ್ ಈಸ್ ಗೋಲ್ ಈಸ್ ಲೈಫ್ ಈಸ್ ಒನ್ ವೇ, ವಾಟ್ ಎವರ್ ಯು ಚೂಸ್ ಗೋ ಇನ್ ಒನ್ ಲೈನ್ ಆ್ಯಂಡ್ ಡೋಂಟ್ ಕಮ್ ಬ್ಯಾಕ್ ಟು ದಿ ಅದರ್ ಲೈನ್, ಡೋಂಟ್ ಚೇಂಜ್ ದ ಲೈನ್ಸ್. ಈ ಟ್ರಾಫಿಕ್ಕಲ್ಲೂ ಅದೇ ಹೇಳೋದು, ಇದಕ್ಕೆ ಹೇಳೋದು ಟ್ರಾಫಿಕ್ಕಲ್ಲಿ ಡೋಂಟ್ ಚೇಂಜ್ ದ ಲೇನ್ ಅನ್ನೋದು ಈ ಕಾರಣಕ್ಕೆ. ಯಾಕಂದರೆ ನೀವು ಹೋದಾಗ ಆಬ್ಜೆಕ್ಟ್ ಬರೋದಾಗ ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ನಿಮಗೂ ಮೈಂಡು ನೀವು ಚೇಂಜ್ ಲೇನ್ ಚೇಂಜ್ ಮಾಡ್ಕೋದಾಗ ಓ ಆ ಲೇನೇ ಚೆನ್ನಾಗಿತ್ತಪ್ಪ ನಾವು ಅಲ್ಲೇ ಹೋಗ್ಬೋದಾಗಿತ್ತು, ಅಷ್ಟೊತ್ತಿಗೆ ಅದೆಲ್ಲ ಮುಂದೆ ಹೊಟ್ಟೋಗಿರುತ್ತೆ, ಬ್ಯಾಕ್ ಬಂದು ಮುಂದೆ ಹೋಗೋಕ್ಕಾಗಲ್ಲ. ಎನಿ ಕ್ವಶನ್ಸ್? ಶಾಲ್ ಐ ಆಸ್ಕ್ ಕ್ವಶನ್ಸ್? ಊಟ ಆದಮೇಲೆಲ್ಲ ಟಯರ್ಡಾ? ಮತ್ತೆ ನಾನೇ ಕ್ವಶನ್ ಕೇಳಲ್ಲ? ಓಕೆ. ನಮ್ಮ ಇಂಡಿಯಾಗೆ ಅಥ್ಲೆಟಿಕ್ಸಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ತಂದವ್ರು ಯಾರು ಗೊತ್ತಾ? ಪ್ಲೀಸ್.
ಗೊತ್ತೋ ಗೊತ್ತಿಲ್ವಾ ಪ್ಲೀಸ್. ಒಲಂಪಿಕ್ಸ್ ಆಗಲಿ, ನಮ್ಮದು ಪ್ಯಾರಾ ಒಲಂಪಿಕ್ಸ್ ಹೇಳ್ತೀವಿ, ಅದು ಒಲಂಪಿಕ್ಸ್ ಆಗ 15 ದಿವಸಕ್ಕಾಗತ್ತೆ. ಅದು ಪ್ಯಾರಾ ಒಲಂಪಿಕ್ಸ್ ಸೇಮ್ ಲೈಕ್ ಒಲಂಪಿಕ್ಸ್, ಬಟ್ ಪ್ಯಾರಾ ಒಲಂಪಿಕ್ಸಲ್ಲಿ ಏನಂದರೆ ಆಕ್ಸೆಸಿಬಿಲಿಟಿ, ನಿಮ್ಮಿಲ್ಲೆಲ್ಲ ನೋಡಿದೆ ನಿಮ್ಮದೆಲ್ಲ ಯೂಸರ್ ಫ್ರೆಂಡ್ಲಿ ಮಾಡಿದ್ದಾರೆ ವೀಲ್ ಚೇರ್ಸ್ಗೆ, ಅದು ತೊಗೊಳೋದಕ್ಕೋಸ್ಕರ ಅವ್ರು 15 ದಿವಸ ಟೈಮ್ ತೊಗೋತಾರೆ ಆ ಇದನ್ನು ಮಾಡೋದಕ್ಕೆ. ಹೇಳ್ತೀರಾ ಇಂಡಿಯಾಗೆ ಫಸ್ಟ್ ಗೋಲ್ಡ್ ಅಥ್ಲೆಟಿಕ್ಸ್, ಯಾರಾದರೂ ಹೇಳ್ಬೋದು ನನಗೆ? ಹಾಂ, ಅವ್ರ ಶೂಟಿಂಗು ಅಥ್ಲೆಟಿಕ್ಸ್ ನಾನು ಕೇಳ್ತಾ ಇರೋದು. ನಾನೇ ಹೇಳಲ್ಲ ದೇವೇಂದ್ರ ಅಂತ ಪ್ಯಾರಾ ಒಲಂಪಿಯನ್, 2004 ವಿ ಗಾಟ್ ಎ ಫಸ್ಟ್ ಇಂಡಿಯಾ ಟು ಅಥ್ಲೆಟಿಕ್ಸಲ್ಲಿ ಗೋಲ್ಡ್ ಮೆಡಲ್ ಇನ್ ಜಾವ್ಲಿನ್ ಥ್ರೋ. ಅವನದು ಒಂದು ಕೈ ಇಲ್ಲ, ಒಂದು ಕೈ ಇದ್ರೆ ಇಲ್ಲಿವರೆಗೂ ಮೊಣಕ ಇದ್ರೆ ಇಲ್ಲಿವರೆಗೂ ಇಲ್ಲ. ಒಂದು ಅವನದು ಟ್ರೈನ್ ಆಕ್ಸಿಡೆಂಟ್ ಎಲ್ಲ ಕೈ ಕಳ್ಕೊಂಡ, ಅವನು ಅಷ್ಟೇ. ಅವನು ನೋಡಿ ಆಟ ಇದರಲ್ಲಿ ಟ್ರೈನ್ ಸ್ಕೂಲಲ್ಲಿ ಇದು ಮಾಡಿದಾಗ ಆಕ್ಸಿಡೆಂಟ್ ಆಯ್ತು ಅಂದ್ಬಿಟ್ಟು, ಅವನು ಹಳ್ಳಿಯವನು, ರಾಜಸ್ಥಾನಲ್ಲಿ ಜೈಪುರ್ ಹತ್ರ ಒಂದು ಹಳ್ಳಿಲಿ ಇರೋನು. ಅವನು ಅಷ್ಟೇ, ಆ ಲೈಫ್ ಇಡೀ ಇದು ಮಾಡಲಿಲ್ಲ. ಮನೇಲಿ ಒಂದು ಕೈ ಹೋಯ್ತು, ನನಗೆ ಗೌರ್ಮೆಂಟ್ ಇದು ಕೊಡ್ತಾರೆ ಅದು ಕೊಡ್ತಾರೆ ಅಂತ ಇದು ಮಾಡಲಿಲ್ಲ. ಹಿಂಗೆ ಮೋಟಿವೇಶನ್ ಎಲ್ಲ ತೊಗೊಂಡು ಇಂಡಿಯಾಗೆ ಫಸ್ಟ್ ಗೋಲ್ಡ್ ಅಂದರೆ ಒಲಂಪಿಕ್ಸು, ವರ್ಲ್ಡ್ ಚಾಂಪಿಯನ್ಶಿಪ್. ಈ ಬ್ರೋಕ್ ದ ವರ್ಲ್ಡ್ ರೆಕಾರ್ಡ್ ಆಲ್ಸೋ, ಚೈನೀಸ್ ಅವರು ಇದ್ದ ರೆಕಾರ್ಡ್ನ ಹೀ ಬ್ರೋಕ್ ದ ರೆಕಾರ್ಡ್. ಅವನಿಗೆ ಫಸ್ಟ್ ಪದ್ಮಶ್ರೀ ಬಂತು, ಆಮೇಲೆ ಪದ್ಮವಿಭೂಷಣ. ಫಸ್ಟ್ ಪ್ಯಾರಾ ಅಥ್ಲೀಟ್ ಟು ಗೆಟ್ ಎ ಪದ್ಮ ವಿಭೂಷಣ, ಟಿಲ್ ನೌ ನೋ ಒನ್ ಹ್ಯಾಸ್ ಗಾಟ್ ಪದ್ಮ ವಿಭೂಷಣ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನನಗೆ ಮೋಟಿವೇಶನ್ ಬಂದಿದ್ದು ಸಿ ಎನ್ ಜಾನಕಿ ಅಂತ. ಶಿ ಈಸ್ ಎ ಪ್ಯಾರಾಪ್ಲೆಜಿಕ್. ಪ್ಯಾರಾಪ್ಲೆಜಿಕ್ ಅಂದರೆ ವೀಲ್ ಚೇರ್ ಬೌಂಡ್, ದೇ ಡೋಂಟ್ ಹ್ಯಾವ್ ಎನಿ ಸೆನ್ಸೇಷನ್ ಆನ್ ದೇರ್ ಲೆಗ್ಸ್. ಅವ್ರು ಬಿದ್ದರೂ ಗೊತ್ತಾಗಲ್ಲ, ಅವ್ರಿಗೆ ನಿಮ್ಮ ಮಚ್ಚಲ್ಲಿ ಜೋರಾಗಿ ಕಾಲು ಹೊಡೆದ್ರು ಏನು ಪೇನ್ ಅನಿಸಲ್ಲ, ಅವ್ರು ರಕ್ತ ಬಂದರೂ ಅವ್ರಿಗೇನು ಗೊತ್ತಾಗಲ್ಲ. ಶಿ ಕ್ರಾಸ್ ದ ಇಂಗ್ಲೀಷ್ ಚಾನಲ್. ಕೇಳಿದ್ದೀರಾ ಇಂಗ್ಲೀಷ್ ಚಾನಲ್ ಕೇಳಿದ್ದೀರಾ? ಪ್ಲೀಸ್ ಆನ್ಸರ್. ಇಂಗ್ಲೀಷ್ ಚಾನಲ್ ಕೇಳಿದ್ದೀರಾ? ಇಟ್ ಈಸ್ ಫ್ರಮ್ ಪ್ಯಾರಿಸ್ ಟು ಲಂಡನ್, ಬಿಸಿಯೆಸ್ಟ್ ಟ್ರಾಫಿಕ್, ದ ವಾಟರ್ ಈಸ್ -5 ಡಿಗ್ರಿ ಸೆಂಟಿಗ್ರೇಡ್. ನಾಟ್ ನಮ್ಮ ನಾರ ರಿವರ್ ಆದರೆ ಲೇಕಲ್ಲಿ ಸ್ವಲ್ಪ ನೀರು ಅದರ ಇದಾಗ್ತಾ ಇರುತ್ತೆ, ಅಲ್ಲಿ ನೀರು -5 ಡಿಗ್ರೀಸ್. ಅದು ಸಿ ಅದರಲ್ಲಿ ಏನಂದರೆ ಜೆಲ್ಲಿ ಫಿಶ್ ತುಂಬ. ಸ್ವಿಮ್ ಮಾಡೋವಾಗ ಜೆಲ್ಲಿ ಫಿಶ್ ನಿಮ್ಮ ಬಾಡಿಗೆ ಬಂದು ಇಟ್ಕೊಂಡ್ಬಿಟ್ರೆ ಯು ಕ್ಯಾಂಟ್ ಮೂವ್ ಅಟ್ ಆಲ್, ಅದು ಹಿಡ್ದಾಕೊಂಡ್ಬಿಡುತ್ತೆ, ಹಂಗೆ ಸ್ಕಿನ್ ಎಲ್ಲ ಎಳೆದು ಬಿಡುತ್ತೆ. ಸೊ ಅದನ್ನು ಕ್ರಾಸ್ ಮಾಡಿದ್ದಾರೆ. ಅದು ಕ್ರಾಸ್ ಮಾಡೋದಕ್ಕೆ ಶಿ ಹ್ಯಾಸ್ ಟೇಕನ್ 29 ಅವರ್ಸ್, ಬಟ್ ಶಿ ವಾಸ್ ಇನ್ ವಾಟರ್ ಓನ್ಲಿ 29 ಗಂಟೆ ಕಾಲ. ಕ್ಯಾನ್ ಯು ಇಮ್ಯಾಜಿನ್? ನಾವು ಮಲಗೋದಕ್ಕೆ ಒಂದು 10 ಅವರ್ ಆದರೂ ತೊಗೊಳ್ತೀವಿ, ಅವ್ರು 29 ಗಂಟೆ ಕಾಲ ನೀರಲ್ಲಿ -5 ಡಿಗ್ರೀಸ್. ಊಟಕ್ಕೆ ಏನು ಮಾಡಿದ್ರು ಅಂತ ಕೇಳಿಲ್ಲ ನೀವು. ಶಿ ಈಸ್ ಟು ಟೇಕ್ ಫ್ಲೂಯಿಡ್ಸ್, ಅದು ಫ್ಲೂಯಿಡ್ಸು ಬೋಟಿಂದ ಕೊಡೋರು. ಅವ್ನ ಮುಂದ್ಗಡೆ ಒಂದು ಗೈಡ್ ಬೋಟ್ ಹೋಗುತ್ತೆ, ಆ ಬೋಟ್ ಏನು ಅಂದರೆ ಅವ್ರು ಮುಟ್ಟಬಾರ್ದು ಆ ಬೋಟ್ನ. ಬೋಟ್ನ ಮುಟ್ಟಿದ್ರೆ ತಿರ್ಗಾ ವಾಪಸ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗ್ಬೇಕು. ತಿರ್ಗಾ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ತಿರ್ಗಾ ಪ್ಯಾರಿಸಿಂದ ಬರಬೇಕು. ಸೊ ಎಷ್ಟಿತ್ತು ಅಂದರೆ ಅವರು ಸ್ವಿಮ್ಮಿಂಗ್ ಮಾಡಿಕೊಂಡೇ ಬೋಟಿಂದ ಆ ಫ್ಲೂಯಿಡ್ ಅವಾಗವಾಗ ಫ್ಲೂಯಿಡ್ ಕೊಡ್ತಾರೆ. ರೆಸ್ಟ್ ತೊಗೊಳಕ್ಕೆ ಆಗೋದಿಲ್ಲ, ಯಾಕಂದರೆ ಯು ಆರ್ ಇನ್ ಎ ಸೀ, ಮಧ್ಯದಲ್ಲಿ ಒಂದು 5 ನಿಮಿಷ ರೆಸ್ಟ್ ತೊಗೋತೀನಿ ಏನು ಮಾಡೋಕ್ಕಾಗಲ್ಲ. ಸೊ ಶಿ ಇಷ್ಟು ಹಂಗೆ ಯಾವ ಸ್ಟ್ರೋಕ್ಸ್ ಇದೆಯೋ ಅವ್ರದ್ದು, ಬ್ಯಾಕ್ ಸ್ಟ್ರೋಕ್ ಆಗೋಲ್ಲ, ಬಟರ್ಫ್ಲೈ ಏನು ಸ್ಟ್ರೋಕ್ಸ್ ಇದೆಯೋ ಮಾಡಿಕೊಂಡು ಅವ್ರು ಚಲನ್ ಮಾಡಿದ್ರು. ಅವ್ರು ಮಾಡಿದಾಗ ಅವಾಗಲೂ ಅಷ್ಟೇ, ಈ ಸೋಷಿಯಲ್ ಮೀಡಿಯಾ ಎಲ್ಲ ಬರೀ ಪೇಪರ್ ಇತ್ತು ಅವಾಗ, ದೂರದರ್ಶನ್ ಒಂದೇ ಚಾನಲ್ ಇದ್ದಿದ್ದು. ಇಟ್ ವಾಸ್ ಇನ್ 1992 ಐ ಥಿಂಕ್ ಸೋ. ಸೊ ಅವಾಗ ಕ್ರಾಸ್ ಮಾಡಿದಾಗ ನ್ಯೂಸ್ ಕೇಳಿದಾಗ ಆ ಎಮ್ಮಂಗೆ 2 ಕಾಲು ಇಲ್ಲದೆ ಚೆನ್ನಾಗಿ ಮಾಡಿದಾಗ ನನಗೆ ಎಲ್ಲ ಇದ್ದಿದ್ದಾಗ ನಾನು ಯಾಕೆ ಮಾಡಬಾರ್ದು ಅಂತ ಆ ಛಲ ಇಟ್ಕೊಂಡು ಮಾಡಿದ್ದಕ್ಕೆ ನಮ್ಗೆ ಈಗ ನಮ್ಮ ಕೇಂದ್ರ ಸರ್ಕಾರ ನನ್ನ ಸುಮ್ಮನೆ ಗುರುತಿಸ್ಬಿಟ್ಟು ಒಂದು ಉನ್ನತ ಸ್ಥಾನದಲ್ಲಿ ಇದ್ದು ಮುಂದಕ್ಕೆ ನಮ್ಮ ಬರೋರು ನಾನು ನೋಡಿ ನಾನು ಬಂದ್ಬಿಡ್ತು ಅಂದ್ಬಿಟ್ಟು ನಾನು ಹಿಂದ್ಗಡೆ ಬಿಟ್ಟಿಲ್ಲ.
ಹಿಂದ್ಗಡೆ ನಮ್ಮ ಜನಗಳಿಗೆ ಅಂದರೆ ನಮ್ಮ ಪ್ಯಾರಾ ಸ್ಪೋರ್ಟ್ಸ್ ಆರ್ಗನೈಸೇಷನ್ ಪ್ಯಾರಾ ಬ್ಯಾಡ್ಮಿಂಟನ್ ಸಂಸ್ಥೆ ಅಂತ ಇದೆ, ನಾವು ಎವ್ರಿ ಇಯರ್ ನ್ಯಾಷನಲ್ಸ್ ಮಾಡ್ತೀವಿ. ನ್ಯಾಷನಲ್ಸ್ ಮಾಡಿದಾಗ ನಮ್ಮ ಪ್ರಯಾರಿಟಿ ಕೊಡೋದು ಗ್ರಾಮೀಣ ವಿಲೇಜ್ ಅಲ್ಲಿ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇರ್ತಾರೆ, ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಮುಂದೆ ತಗೊಂಬಂದು ಸ್ಟೇಟ್ ಮೀಟ್ ಮಾಡ್ತೀವಿ. ಆ ಸ್ಟೇಟ್ ಮೀಟ್ ಮಾಡಿದಾಗ ಅವ್ರಿಗೆ ಕೋಚಿಂಗ್ ಕೊಟ್ಟು ನ್ಯಾಷನಲ್ಸ್ಗೆ ಆಡಿಸ್ತೀವಿ. ನ್ಯಾಷನಲಲ್ಲಿ ಆಡಿದ್ಮೇಲೆ ಚೆನ್ನಾಗಿ ಅವ್ರ ಪ್ರತಿಭೆ ಇದ್ದರೆ ಇಂಟರ್ನ್ಯಾಷನಲ್ ಕಳಿಸ್ತೀವಿ, ಅಲ್ಲಿ ಇಂಟರ್ನ್ಯಾಷನಲಲ್ಲಿ ಅವ್ರದ್ದು ಸುಮ್ಮ ಇದು ಮಾಡ್ತಾರೆ. ಇವಾಗ ನಮ್ಮದು ಪ್ಯಾರಾ ಬ್ಯಾಡ್ಮಿಂಟನಲ್ಲಿ ಈ ಸತಿ ಒಲಿಂಪಿಕ್ಸ್ಗೆ ಒಂದು 6 ಜನ ಎಂಟ್ರೀಸ್ ಇದೆ, ಅದರಲ್ಲಿ ಇಬ್ಬರು ಬರ್ತಾ ಇರೋದು ಇಬ್ಬರು, ಒಬ್ಬರು ಮನೋಜ್ ಸರ್ಕಾರ್, ಆಮೇಲೆ ಇನ್ನೊಬ್ಬ ಪ್ರಮೋದ್ ಭಗತ್. ಈ ಪ್ರಮೋದ್ ಭಗತ್ತು ಭುವನೇಶ್ವರ್ ಹತ್ರದ ಕಟಕ್ ಅಂತ ಕೇಳಿದ್ದೀರಾ, ಕಟಕ್ ಪುರಿ ಜಗನ್ನಾಥ್ ಟೆಂಪಲ್ ಹತ್ರ ಒಂದು ಊರು ಕಟಕ್ಕು, ಅಲ್ಲಿ ನಕ್ಸಲೈಟ್ಸ್, ಅವ್ನ ಹಳ್ಳಿ ತುಂಬ ನಕ್ಸಲೈಟ್ಸ್, ಅವ್ರ ತಂದೆ ತಾಯಿಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ, ಆ ಥರ ನಕ್ಸಲೈಟ್ಸ್ ತುಂಬ ಕಟಕ್ ಕೊಡೋರು. ಅವನ ನಮ್ಮ ಫ್ರೆಂಡ್ ಒಬ್ರು ಗುರುತಿಸಿ ಅವನ ಮನೆಗೆ ಕರ್ಕೊಂಬಂದು ಭುವನೇಶ್ವರಲ್ಲಿ ಅವನ್ನ ಫುಲ್ಲು ಓದಿಸಿ ಇದು ಮಾಡಿದ ಮೇಲೆ ಬ್ಯಾಡ್ಮಿಂಟನ್ ಚೆನ್ನಾಗಿ ಕೋಚಿಂಗ್ ಕೊಡಿಸಿ ಕೊಡಿಸಿ ಇದು ಮಾಡಿ, ಆವಾಗ ನಮಗೆ ಕೇಂದ್ರ ಸರ್ಕಾರ ಒಂದು ಪೈಸ ಕೊಡ್ತಾಯಿರಲಿಲ್ಲ, ನಾವು ನಮ್ಮ ಸ್ವಂತ ಖರ್ಚಲ್ಲಿ ಹುಡುಗರನ್ನ ತಯಾರಿ ಮಾಡ್ತೇವೆ. ಯಾಕಂದರೆ ನಮಗೆ ಹೆಂಗೋ ಇದಾಯಿತು, ಮುಂದಿನ ಹಿಂದಿನ ಯುವ ಪೀಳಿಗೆಗೆ ಮುಂದೆ ಬರಬೇಕು ಆ ಇದರಿಂದ. ಹಾಗೆ ಮಾಡಿದಾಗ ಅವನು ಈಗ ನಂಬರ್ ಒನ್, ವರ್ಲ್ಡ್ ನಂಬರ್ ಒನ್, ಈಸ್ ದ ವರ್ಲ್ಡ್ ನಂಬರ್ ಒನ್, ಕಂಟಿನ್ಯೂಸ್ಲಿ 4 ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಹಿ ಹ್ಯಾಸ್ ವನ್, ಟಿಲ್ ನೋ ನೋ ಒನ್ ಇನ್ ನಾರ್ಮಲ್ ಪರ್ಸನ್ ಹ್ಯಾಸ್ ಕೌಡ್. ಈವನ್ ಸೈನಾ ನೆಹ್ವಾಲ್ ನಾನು ಚಾಲೆಂಜ್ ಮಾಡ್ತೀನಿ, ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದಾಳೆ ನಂಗೆ ಗೊತ್ತಿಲ್ಲ, ಚಾಲೆಂಜ್ ಮಾಡ್ತೀನಿ ಆ ಹುಡುಗನ ಜೊತೆ ಆಡಲಿ. ನಮ್ದು ಅದೇನೆ ನಮ್ಮ ನಾವು ವಿ ವಿಲ್ ಸೇ ಈ ಏಬಲ್ ಬಾಡಿಡ್ ಈಸ್ ವಿ ಪ್ಯಾರಾ ಪೀಪಲ್ ಆರ್ ಬೆಟರ್ ದೆನ್ ಏಬಲ್ ಬಾಡಿಡ್. ಯಾಕಂದರೆ ಮೆಡಲ್ಸಲ್ಲಿ ನೋಡಿ, ಲಾಸ್ಟ್ ಪ್ಯಾರಾ ಒಲಿಂಪಿಕ್ಸಲ್ಲಾಗಲಿ ವಿ ಗಾಟ್ ಮೋರ್ ಮೆಡಲ್ಸ್ ಇಂಡಿಯಾ ಕಂಪೇರ್ ಟು ನಾರ್ಮಲ್. ಆಮೇಲೆ ಇದರಲ್ಲಿ ಅಷ್ಟೇ ವರ್ಲ್ಡ್ ಚಾಂಪಿಯನ್ಶಿಪ್ ನಮ್ಮದು ಕ್ಯಾಟಗರೀಸ್ ಇದೆ, 6 ಕ್ಯಾಟಗರೀಸ್ ಇದೆ, ಟೋಟಲ್ 6 ಕ್ಯಾಟಗರೀಸ್ ಸೇರಿದ್ರು ನಾವು ವಿ ಗಾಟ್ 9 ಮೆಡಲ್ಸ್. ಅವರ್ ವರ್ಲ್ಡ್ ಚಾಂಪಿಯನ್ಶಿಪ್ ಇಂಡಿಯಾ ಗಾಟ್ ಓನ್ಲಿ 3, ದ ಟು ಬ್ರಾಂಜ್. ನಮ್ಮದು ನಾರ್ಮಲ್ ನಮ್ಮದು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಬ್ಯಾಡ್ಮಿಂಟನಲ್ಲಿ 3 ಗೋಲ್ಡ್, 4 ಸಿಲ್ವರ್, 2 ಬ್ರಾಂಜ್. ಸೊ ಅದು ಬ್ರಾಂಜ್ ಹುಡುಗನ ಪಾಪ ಅವರು ಇದು ಮಾಡಿದ್ದು. ಆಮೇಲೆ ನಮ್ಮದ್ರಲ್ಲಿ ಇನ್ನೊಬ್ಳು ಹುಡುಗಿ ಇದ್ದಾಳೆ, ಅವಳು ಅಷ್ಟೇ, ಶಿ ಪ್ಲೇಸ್ ಫಾರ್ ಪೋಸ್ಟಲ್ ಡಿಪಾರ್ಟ್ಮೆಂಟ್, ವರ್ಲ್ಡ್ ನಂಬರ್ 1 ಫಾರ್ ಕನ್ಸಿಕ್ಯೂಟಿವ್ 6 ಇಯರ್ಸ್. ಸೈನಾ ವಾಸ್ ಆಲ್ಸೋ ಶಾಕ್ಡ್, ಅದು ಹೆಂಗೆ ನೀನು 6 ಇಯರ್ಸ್ ಕನ್ಸಿಕ್ಯೂಟಿವ್ ವರ್ಲ್ಡ್ ನಂಬರ್ 1 ಆಗಿದೆಯಾ ಅಂತ ಅವಳೆ ಕೇಳಿಲ್ಲಂತ ಒಂದು ಮೀಡಿಯಾ ರೆಸ್ಟ್ ಇದರಲ್ಲಿ ಫಂಕ್ಷನ್ನಲ್ಲಿ. ಸೊ ಅದಕ್ಕೆ ನೀವು ಲೇಡೀಸು ಎಲ್ಲ ಮಾಡ್ಬೋದು, ನಿಮ್ಗೆ ಚಾನ್ಸ್ ಇದೆ ಅಂದರೆ ನಿಮ್ಮ ಅದು. ಇವಾಗ ವುಮನ್ ಎಂಟರ್ಪ್ರೈನರ್ಸ್ ತುಂಬಾ ಇದ್ದಾರೆ, ಅವೇಕ್ ಇದೆ, ನಿಮಗೆ ಎಲ್ಲನೇ ಇದೆ ಅವಕಾಶಗಳು, ನಿಮ್ಮ ಮನೆಗೆ ಬರುತ್ತೆ. ಯಾಕಂದರೆ ನಿಮ್ಮ ಕೈ ಮೊಬೈಲ್ ಇರೋದ್ರಿಂದ ನೀವು ಏನೇ ಮಾಡೋಕ್ಕೂ ಇದು ಇದೆ. ಇವಾಗ ಸ್ಟಾರ್ಟಪ್ಸ್ ಎಷ್ಟೊಂದು ಜನ ಮನೆಯಿಂದ ಮಾಡ್ತಾ ಇದ್ದಾರೆ, ಎಷ್ಟೊಂದು ಕೇಳ್ತಾ ಇರುತ್ತೆ ಅದು. ಇವಾಗ ದಿನ ಒಂದೊಂದು ಸ್ಟಾರ್ಟಪ್ ಹೇಳ್ತಾರೆ, ಅಂದರೆ ದೇರ್ ಟರ್ನ್ ಓವರ್ ಇಸ್ 2 ಕ್ರೋರ್ಸ್, 3 ಕ್ರೋರ್ಸ್, 3,000 ಕ್ರೋರ್ಸ್, 2,000 ಕ್ರೋರ್ಸ್ ಅಂತಾರೆ. ನಾವು ಇದು ಅದು 2,000 ಕ್ರೋರ್ ಕ್ರೋರ್ಗೆ ಸೊನ್ನೆ, 2,000 ಕ್ರೋರ್ಗೆ ಎಷ್ಟು ಸೊನ್ನೆ ಅಂತ ನಮ್ಗೆ ಇನ್ನೂ ಗೊತ್ತಾಗ್ತಾಯಿಲ್ಲ ನನಗೆ. ನಾನು ಒಂದು ಬಿಸ್ನೆಸ್ ಮ್ಯಾನೇ, ನಂದು ಅಷ್ಟು ದಾಟೋದಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಕೇಳ್ಕೊಳ್ಳೋದು ಏನು ಅಂದರೆ, ಯು ಚೂಸ್ ಒನ್ ಲೇನ್, ಯು ಆರ್ ಚೂಸ್ ನಾವು ಆಲ್ರೆಡಿ MBA MCA, ಬಟ್ ಫರ್ದರ್ ಫಾಲೋ, ಪ್ಲೀಸ್ ಹೆಲ್ಪ್ ದ ಬ್ಯಾಕ್ ಪೀಪಲ್ ಹೂ ಆರ್ ಕಮಿಂಗ್, ಗೈಡ್ ದೆಮ್ ಟು ಕರೆಕ್ಟ್ ದಿಸ್ ಒನ್. ಯಾಕಂದರೆ ಪಾಪ ಈಗಿನ ಮಕ್ಕಳಿಗೆ ಏನು ಅಂತಂದರೆ ಮೊಬೈಲ್ ನೋಡ್ತಾರೆ, ಇದು ನೋಡ್ತಾರೆ, ಅವ್ರಿಗೆ 2 ಮಂತ್ಸ್ ಒಂದು ಲೇನ್ಗೆ ಹೋಗಲ್ಲ. ಸೊ ನಿಮ್ಗೆ ಗೊತ್ತಿರೋದ್ರಿಂದ ಯು ಹ್ಯಾವ್ ಟು ಆಲ್ಸೋ ಹೆಲ್ಪ್ ದೆಮ್. ಬ್ರ್ಯಾಂಚ್ಗಳು, ಮರಗಳನ್ನ ನೀವು ಮೇಲೆ ಕೊಂಬಾಗಿದ್ದೀರಾ, ಇನ್ನೊಂದು ಗಿಡ ಬೆಳ್ತಾ ಇದೆ, ಆ ಗಿಡ ಮರ ಆಗಬೇಕು. ಸೊ ಆ ಮರ ಆಗೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಸೊ ನೀವುಗಳು ದಯವಿಟ್ಟು ಅವನಿಗೆ ಹೆಲ್ಪ್ ಮಾಡಿ ಮುಂದೆ ತೊಗೊಂಬನ್ನಿ ಅಂತೇಳಿ ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.